ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ದ್ವಿತೀಯ ಪಿಯು ಪ್ರಾಯೋಗಿಕ ಪರೀಕ್ಷೆ ಮುಂದೂಡಿಕೆಯಾಗಿದೆ. ಏಪ್ರಿಲ್ 28 ರಿಂದ ನಿಗದಿಯಾಗಿದ್ದ ಪ್ರಾಯೋಗಿಕ ಪರೀಕ್ಷೆ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಈ ನಿರ್ಧಾರ. ವಿದ್ಯಾರ್ಥಿ ಹಿತ ಕಾಯೋದಕ್ಕೆ ಸರ್ಕಾರ ಬದ್ಧ, ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಹಿತಿ. ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಈ ನಿರ್ಧಾರ. ವಿದ್ಯಾರ್ಥಿಗಳ ಹಿತ ಕಾಯೋದಕ್ಕೆ ಸರ್ಕಾರ ಸಿದ್ಧ ಅಂದಿದ್ದಾರೆ ಸುರೇಶ್ ಕುಮಾರ್. 28ನೇ ತಾರೀಕಿನಿಂದ ಈ ತಿಂಗಳ 28ನೇ ತಾರೀಕಿನಿಂದ ಪ್ರಾಯೋಗಿಕ ಪರೀಕ್ಷೆಗಳು ನಿಗದಿಯಾಗಿದ್ದವು. ಆದರೆ ವಿದ್ಯಾರ್ಥಿಗಳ ಆರೋಗ್ಯದ ಹಿತ ದೃಷ್ಟಿಯಿಂದ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನಂದೀಶ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಭವನ ಏನಂತಂದ್ರೆ, ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಹೀಗಾಗಿ ದ್ವಿತೀಯ ಪಿಯುಸಿ ಪ್ರಾಯೋಗಿಕ ಪರೀಕ್ಷೆಗಳನ್ನ ಮುಂದೂಡಕ್ಕೆ ಈಗಾಗಲೇ ಶಿಕ್ಷಣ ಇಲಾಖೆ ಮುಂದಾಗಿದೆ. ಯಾಕೆಂದ್ರೆ ಏಪ್ರಿಲ್ 28ರಿಂದ ನಿಗದಿಯಾಗಿದ್ದಂತಹ ಪ್ರಾಯೋಗಿಕ ಪರೀಕ್ಷೆಗಳನ್ನ ಈಗಾಗಲೇ ಮುಂದೂಡಿರುವಂತದ್ದು. ಯಾಕೆಂದ್ರೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಿ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಪರೀಕ್ಷೆಗಳನ್ನೇ ಮುಂದೂಡಿರುವಂಥದ್ದು. ಈಗಾಗಲೇ ಏಪ್ರಿಲ್ 28ರಿಂದ ಏನ್ ನಡೆಯಬೇಕಾಗಿತ್ತು, ಇನ್ನೇನು 2-3 ದಿನಗಳು ಮಾತ್ರ ಪರೀಕ್ಷೆಗೆ ಬಾಕಿ ಇತ್ತು. ಹೀಗಾಗಿ ಶಿಕ್ಷಣ ಇಲಾಖೆಯ ಏನು ಅಧಿಕಾರಿಗಳ ಜೊತೆ ಏನು ಸಭೆ ನಡೆಸಿದಂತಹ ಸಚಿವರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಈ ಒಂದು ನಿರ್ಧಾರವನ್ನ ಪ್ರಕಟ ಮಾಡಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿ ಮುಖ್ಯ, ಜೊತೆಗೆ ಅವರ ಕಾಳಜಿ ಮತ್ತೆ ಅವರು ಆರೋಗ್ಯ ಹಿತದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇವೆ ಅನ್ನುವಂಥದ್ದು. ಹೀಗಾಗಿ ವಾರ್ಷಿಕ ಪರೀಕ್ಷೆಗೆ ನೀವು ಸಿದ್ಧಗೊಳ್ಳಿ, ಮತ್ತೆ ಯಾರು ಕೂಡ ಧೃತಿಗೆಡಬೇಡಿ. ಈಗ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಹೀಗಾಗಿ ವಾರ್ಷಿಕ ಪರೀಕ್ಷೆಗೆ ನೀವು ಸಿದ್ಧರಾಗಿ ಅನ್ನುವಂತ ಒಂದು ಸಲಹೆಯನ್ನ ಕೂಡ ಸಚಿವರು ಕೊಟ್ಟಿರುವಂತದ್ದು. ಹೀಗಾಗಿ ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಪ್ರಾಯೋಗಿಕ ಪರೀಕ್ಷೆಗಳನ್ನ ಮಾಡುವುದಾಗಿ ಸಚಿವರು ಹೇಳಿದ್ದಾರೆ. ಹೀಗಾಗಿ ಒಂದು ಕಡೆ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಹೀಗಾಗಿ ಪರೀಕ್ಷೆಯನ್ನ ನಾವು ಮುಂದಿಡಿದ್ದೇವೆ ಅನ್ನುವಂತ ಒಂದು ನಿರ್ಧಾರವನ್ನ ಈಗಾಗಲೇ ಸಚಿವರು ಪ್ರಕಟ ಮಾಡಿದ್ದಾರೆ. ಭವನ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.